ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಮಲ್ಲಯ್ಯ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದ್ರು ಅಂತ ಹಂಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದೊಡ್ಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ. ಏನಪ್ಪಾ ಮ್ಯಾಟರ್ ಅಂತಂದ್ರೆ, ಇವತ್ತು ರಾತ್ರಿ ಆರ್ ಸಿ ಬಿ ಮತ್ತೆ ಸಿ ಎಸ್ ಕೆ ಮಧ್ಯೆ ಒಂದು ಐ ಪಿ ಎಲ್ ಮ್ಯಾಚ್ ನಡೀತಾ ಇದೆ. ಕಾಯ್ಕೊಂಡು ಕೂತಿರ್ತೀವಿ, ಯಾವಾಗ ಬರುತ್ತಪ್ಪ ಸಿ ಎಸ್ ಕೆ ಆರ್ ಸಿ ಬಿ ಮ್ಯಾಚ್, ಯಾವಾಗಪ್ಪ ನಮ್ಮ ಆರ್ ಸಿ ಬಿ ಕಪ್ ಸಾರಿ ಮ್ಯಾಚ್ ಗೆಲ್ಲುತ್ತೆ, ನಾವು ಯಾವಾಗಪ್ಪ ಸ್ಟ್ಯಾಟಸ್ ಹಾಕೋಣ, ಅದು ಇದು ಉಳ್ಸೋಣ ಕೆಲವ್ರನ್ನ ಅಂತ ಹೇಳ್ಬಿಟ್ಟು ಎಲ್ಲ ಅನ್ಕೊಂಡಿರ್ತೀವಿ. ಬಟ್ ಆದರೆ ಸುಮಾರು ಸರಿ ನಿರಾಶೆ ಆಗ್ತಾ ಇರುತ್ತೆ. ಬಟ್ ಆದರೆ ಇವತ್ತು ಸಂಜೆ ಸಾಯಂಕಾಲ ರಾತ್ರಿ ಮ್ಯಾಚ್ ಇದೆ, ಇವತ್ತಾದರೂ ಸ್ವಲ್ಪ ಗೆಲ್ಲಿ ಅಂತ ಹಾರೈಸ್ತಾ ಅವ್ರಿಗೆ ಒಂದು ಪ್ರಿಡಿಕ್ಷನ್ ಅಥವಾ ಒಂದು ಪ್ರಿವ್ಯೂ ಅಂತ ಅನ್ಕೊಂಡು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಇವತ್ತು ಮ್ಯಾಚ್ ಬಂದು 7ವರೆಗೆ ಸ್ಟಾರ್ಟ್ ಆಗುತ್ತೆ. ಇವತ್ತಿನ ಒಂದು ಪ್ಲೇಯಿಂಗ್ ಇಲೆವೆನ್ ಏನಿರುತ್ತೆ, ಮತ್ತೆ ನಮ್ಮ ಆರ್ ಸಿ ಬಿ ಪರವಾಗಿ ಯಾರ್ಯಾರು ಆಡಿದ್ರೆ ಚಂದ ಆಗುತ್ತೆ, ಯಾವಾಗ ಯಾರ್ಯಾರು ಆಡಿದ್ರೆ ನಮಗೆ ಗೆಲ್ಲೋವಂಥ ಚಾನ್ಸಸ್ ಇರುತ್ತೆ, ಮತ್ತೆ ಹೇಗೆ ಫಸ್ಟ್ ಸ್ಕೋರು ಹಿಂಗೆ ಫಸ್ಟ್ ಇನ್ನಿಂಗ್ ಸ್ಕೋರ್ ಎಷ್ಟಾಗ್ಬೋದು, ಮತ್ತೆ ಸ್ಟೇಡಿಯಮಲ್ಲಿ ಯಾವ ಥರ ಯಾವ ಬ್ಯಾಟಿಂಗ್ ಆಡಿದ್ರೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಗೆಲ್ತಾ ಟೀಮು, ಮತ್ತೆ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಗೆಲ್ತಾ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಮ್ಮ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ಮಾತಾಡಿದ್ರೆ ಒಂದು ಎರಡು ಚೇಂಜಸ್ ಇದೆ ಲಾಸ್ಟ್ ನಮ್ಮ ಪ್ಲೇಯಿಂಗ್ ಇಲೆವೆನ್ಗೂ ಮತ್ತು ಇದಕ್ಕೂ. ಫಸ್ಟ್ ಬಂದ್ಬಿಟ್ಟು 192ದಲ್ಲಿ ವಿರಾಟ್ ಕೊಹ್ಲಿ ಮತ್ತು ಪಡಿಕ್ಕಲ್ ಇರ್ತಾರೆ. ಅದು ಬಿಟ್ಟರೆ ಒಂದನಲ್ಲಿ ಭರತ್ ಅವ್ರನ್ನ ಹಾಕ್ಕೊಂಡಿದ್ದು, ನಾನು ಮೊಹಮ್ಮದ್ ಅಜರುದ್ದೀನ್ ಅವ್ರು ಹಾಕ್ಕೊಂಡಿದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಕ್ಸ್ವೆಲ್ಲು, ಎ ಬಿ ಟಿ ವಹಿಂದು, ಹಸರಂಗ ಬಂದ್ಬಿಟ್ಟು ಟೀಮ್ ಡೇವಿಡ್ ಅವ್ರನ್ನ ಹಾಕ್ಕೊಂಡಿದ್ದು. ಯಾಕಂದರೆ ಇವರು ತುಂಬ ಒಳ್ಳೆ ಬ್ಯಾಟ್ಸ್ಮನ್ನು, ತುಂಬ T20ನಲ್ಲಿ 47 ಎವರೇಜ್ ಮತ್ತು 147 157 ಆ ಥರ ಒಂದು ಸ್ಟ್ರೈಕ್ ರೇಟ್ ಇದೆ. ಅವ್ರನ್ನ ಒಂದು ಸ್ವಲ್ಪ ಟ್ರೈ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಇನ್ಬಿಟ್ರೆ ಏಳನೇ ಬ್ಯಾಟ್ಸ್ಮನ್ ಅಥವಾ ಆಲ್ರೌಂಡರ್ ತೊಗೊಂಡ್ರೆ ನಾವು ಸೆಹಬಾಜ್ ಅಹಮದ್ ಅವ್ರನ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕೆ ಎಲ್ ಜೈಮಿನ್ಸನ್ ಇದ್ದಾರೆ, ಹರ್ಷಲ್ ಪಟೇಲ್ ಇದ್ದಾರೆ, ಸಿರಾಜ್ ಇದ್ದಾರೆ, ಮತ್ತು ಚಹಲ್ ಇದ್ದಾರೆ. ಇದು ನನ್ನ ಒಂದು ಪ್ಲೇಯಿಂಗ್ ಎಲೆವೆನ್ ಆಗಿರುತ್ತೆ ಸಿ ಎಸ್ ಕೆ ಎದುರುಗಡೆ. ಇನ್ನು ಆ ಸಿ ಎಸ್ ಕೆದು ಎಲೆವೆನ್ ಏನಿರುತ್ತೆ ಅಂತಂದರೆ ಏನಿರ್ಬೋದು ಅಂತ ಅನಿಸುತ್ತೆ ಅಂತಂದರೆ ಅವ್ರು ಏನಾದರೂ ಮಾಡಿ ಕೇಳಿ, ಅವ್ರು ನಮಗೇನಿಲ್ಲ. ಬಟ್ ಆದರೆ ಏನೇನು ಇರ್ಬೋದು ಅಂತಂದರೆ ಡುಪ್ಲೆಸ್ ಇರ್ಬೋದು, ಗಾಯಕ್ವಾಡ್, ಮೊಹಮದ್ ಅಲಿ, ರೈನಾ, ರೈಡು ಏನಾದರೂ ಇಂಜುರಿ ಜಾಸ್ತಿ ಆಗಿದ್ದರೆ ಉತ್ತಪ್ಪನವ್ರನ್ನ ಇನ್ಕ್ಲೂಡ್ ಮಾಡ್ಕೋಬೋದು. ನೆಕ್ಸ್ಟ್ ಧೋನಿ, ಜಡೇಜಾ, ಬ್ರಾವೋ, ಶಾರ್ದೂಲ್ ಠಾಕೂರ್, ದೀಪಕ್ ಚಹರ್ ಮತ್ತು ಜೋಸ್ ಹೆಸಲ್ವುಡ್ ಅವ್ರನ್ನ ಹಾಕೊತಾರೆ. ಮ್ಯಾಕ್ಸಿಮಮ್ ಆಗಿ ಅವರು ಜಾಸ್ತಿ ಟೀಮ್ನ ಚೇಂಜ್ ಮಾಡೋಕೆ ಹೋಗಲ್ಲ, ವಿನ್ ಆಗಿದ್ದರೆ ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಬ್ರಾವೋನ್ ಏನಾದರೂ ರೆಸ್ಟ್ ಕೊಟ್ಬಿಟ್ಟು ಸ್ಯಾಮ್ ಕರನ್ ಏನಾದರೂ ಕ್ವಾರಂಟೈನ್ ಮುಗಿದಿದ್ರೆ ಸ್ಯಾಮ್ ಕರನ್ನ ಹಾಕೊಬೋದು, ಇಲ್ಲ ಅಂತಂದರೆ ಬ್ರಾವೋನೇ ಕಂಟಿನ್ಯೂ ಮಾಡ್ತಾರೆ. ಯಾಕಂದರೆ ವಿನ್ನಿಂಗ್ ಕಾಂಬಿನೇಷನ್ನ ಅವರು ಜಾಸ್ತಿ ಧೋನಿ ಚೇಂಜಸ್ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಟಾಸ್ ವಿನ್ ಆದರೆ ಯಾರು ಏನು ತೊಗೊಬೇಕು, ಬ್ಯಾಟಿಂಗ್ ತೊಗೊಬೇಕು, ಬೌಲಿಂಗ್ ತೊಗೊಬೇಕು ಅಂತಂದರೆ ಶಾರದಾ ಸ್ಟೇಡಿಯಮಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದವರು ಜಾಸ್ತಿ ವಿನ್ ಆಗಿದೆ. ಲಾಸ್ಟ್ ಒಂದು 6 ಮ್ಯಾಚಲ್ಲಿ ತೊಗೊಂಡ್ರು 5 ಮ್ಯಾಚು ಫಸ್ಟ್ ಬ್ಯಾಟಿಂಗಲ್ಲೇ ವಿನ್ ಆಗಿದೆ ಅಂತ ರೆಕಾರ್ಡ್ ಹೇಳುತ್ತೆ. ಅದಾದಮೇಲೆ ಫಸ್ಟ್ ಇನ್ನಿಂಗ್ ಸ್ಕೋರ್ ಎಷ್ಟಾಗ್ಬೋದು, ನಿಮ್ಗೆ ಗೊತ್ತಿರುತ್ತೆ ಶಾರದಾ ಸ್ಟೇಡಿಯಂ ಬಂದ್ಬಿಟ್ಟು ತುಂಬ ಚಿಕ್ಕ ಸ್ಟೇಡಿಯಮು, ನಮ್ಮ ಬೆಂಗಳೂರು ಮತ್ತು ವಾಂಕಡೆ ಸ್ಟೇಡಿಯಂ ಅಷ್ಟಿದೆ. ಬಟ್ ಅಲ್ಲಿ ನಮ್ಗೆ ಗೊತ್ತಿರೋಂಗೆ 180+ ಸ್ಕೋರ್ ಆಗಬೇಕು ಅಂತ ಅನಿಸುತ್ತೆ. ಯಾಕಂದರೆ ಲಾಸ್ಟ್ 4-5 ಮ್ಯಾಚ್ ದುಬೈಯಲ್ಲಿ ನೋಡಿದ್ರೆ 160 ಮೇಲೇನೂ ದಾಟಿಲ್ಲ. ಬಟ್ ಈ ಮ್ಯಾಚಲ್ಲಿ ಹೈಯೆಸ್ಟ್ ಸ್ಕೋರ್ ಆಗುತ್ತೆ ಈ ಇಲ್ಲಿವರೆಗೂ ನಡೆದಂಥ ಒಂದು ಐ ಪಿ ಎಲ್ ಅಲ್ಲಿ ಅಂತ ಅನಿಸುತ್ತೆ. ಅದು ಈ ದುಬೈಯಲ್ಲಿ ನಡೆದಂಥ ಯು ಎ ಇನಲ್ಲಿ ನಡೆದಂಥ ಒಂದು ಪೀರಿಯಡಲ್ಲಿ 180+ ಸ್ಕೋರ್ ಆಗುತ್ತೆ ಫಸ್ಟ್ ಇನಿಂಗ್ ಸ್ಕೋರು. ಇನ್ನು ಆರ್ ಸಿ ಬಿ ಪರ ಯಾರು ಜಾಸ್ತಿ ಬ್ಯಾಟ್ ಅಂದರೆ ಟಾಪ್ ಬ್ಯಾಟ್ಸ್ಮನ್ ಯಾರು ಇರ್ತಾರೆ ಮತ್ತು ಟಾಪ್ ಬೌಲರ್ ಯಾರು ಇರ್ತಾರೆ ಅಂತ ಒಂದು ಇನ್ಕ್ಲೂಡ್ ಮಾಡಿದ್ದೀನಿ ಸುಮ್ಮನೆ ಚಿಕ್ಕದಾಗಿ. ಟಾಪ್ ಬ್ಯಾಟ್ಸ್ಮನ್ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಆಗಿರ್ತಾರೆ, ಮತ್ತು ಬೌಲರ್ ಬಂದ್ಬಿಟ್ಟು ಸಿರಾಜ್ ಅವ್ರು ಆಗಬಹುದು ಅಂತ ನನ್ನ ಒಂದು ಪ್ರಿಡಿಕ್ಷನ್ನು. ಅದಾದಮೇಲೆ ಸಿ ಎಸ್ ಕೆ ಪರ ತೊಗೊಂಡ್ರೆ ರೈನಾ ಟಾಪ್ ಬ್ಯಾಟ್ಸ್ಮನ್ನು, ಠಾಕೂರ್ ಬಂದ್ಬಿಟ್ಟು ಟಾಪ್ ಬೌಲರ್ ಆಗಿರ್ತಾರೆ. ಮ್ಯಾಚ್ ಯಾವ್ದು ವಿನ್ ಆಗುತ್ತಪ್ಪ ಅಂತಂದರೆ, ನಾನು ಹೇಳಬೇಕಾ ಒಬ್ಬ ಕನ್ನಡದವನಾಗಿ ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ನಾನು ಹೇಳೋವಂಥ ಅವಶ್ಯಕತೆನೇ ಇಲ್ಲ. ಖಂಡಿತ ಆರ್ ಸಿ ಬಿ ವಿನ್ ಆಗುತ್ತೆ ಅಂತ ನನ್ನ ಒಂದು ಮನಸ್ಸು ಹೇಳ್ತಾ ಇದೆ. ಮೈಂಡು ಮ್ಯಾಟ್ರ್ ಆಗಲ್ಲ ಇಲ್ಲಿ, ಆರ್ ಸಿ ಬಿ ಪರ ಆರ್ ಸಿ ಬಿ ಎದುರುಗಡೆ ಯಾವ ಟೀಮ್ ಇದ್ರೂ ಕೂಡ ಮೈಂಡ್ ಮ್ಯಾಟ್ರ್ ಆಗಲ್ಲ, ಮನ್ಸು ಮಾತ್ರ ಹೇಳ್ತಾ ಇದೆ ಆರ್ ಸಿ ಬಿ ವಿನ್ ಆಗುತ್ತೆ ಅಂತ. ಸದ್ಯಕ್ಕೆ ನಾವು ಕೂಡ ಸ್ಟೇಟಸ್ನೆಲ್ಲ ಡೌನ್ಲೋಡ್ ಮಾಡಿ ಮಡಿಕೊಂಡಿರ್ತೀವಿ. ಬಟ್ ಯಾವ್ದು ಗೆಲ್ಲುತ್ತೆ ಏನಂತ ಅದು ಒಂದು ರಾತ್ರಿ 11 ಗಂಟೆಗೆ ಗೊತ್ತಾಗುತ್ತೆ. ಖಂಡಿತ ಒಂದು ಒಳ್ಳೆ ಫೈಟ್ ಆದರೂ ಇರಲಿ ಅಂತ ನನ್ನ ಒಂದು ಅನಿಸಿಕೆ. ಒಂದು ಒಳ್ಳೆ ಫೈಟ್ ಇದ್ದರೆ ಸೋತರು ಕೂಡ ಏನು ತೊಂದರೆ ಇರಲ್ಲ. ಬಟ್ ಆದರೆ ಹೀನಾಯವಾಗಿ ಸೋತ್ರೆ ತುಂಬ ಬೇಜಾರಾಗುತ್ತೆ. ಮೊನ್ನೆ ಆದರೆ ಮೊನ್ನೆ ಕೆ ಕೆ ಆರ್ ಮೇಲೆ ಸೋತ್ರಲ್ಲ, ಆ ಥರ ಸೋತ್ಬಿಟ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಈ ಪ್ಲೇಯಿಂಗ್ ಇಲೆವೆನ್ ಮತ್ತು ಪ್ರಿಡಿಕ್ಷನ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಪ್ಲೇಯಿಂಗ್ ಇಲೆವೆನ್ ಏನಿರಬೇಕು, ಮತ್ತು ಫಸ್ಟ್ ಇನಿಂಗ್ ಸ್ಕೋರ್ ಎಷ್ಟಾಗುತ್ತೆ, ಮತ್ತು ಟಾಪ್ ಬ್ಯಾಟ್ಸ್ಮನ್ ಯಾರಿರ್ತಾರೆ, ಟಾಪ್ ಬೌಲರ್ ಯಾರಾಗಿರ್ತಾರೆ, ಮತ್ತು ಮ್ಯಾಚ್ ಯಾವ್ದು ವಿನ್ ಆಗುತ್ತೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ಮ್ಯಾಚ್ ವಿನ್ ಆದಮೇಲೆ ಮತ್ತೊಂದು ವಿಡಿಯೋ ಬರುತ್ತೆ, ಆ ವಿಡಿಯೋ ಖಂಡಿತ ಮಿಸ್ ಮಾಡದೆ ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಅಂತ ಹೇಳ್ತಾ. ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದುಡ್ಡು ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ತೆ.